ಚೆನ್ನಾಗಿ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಗೌಡ ವ್ಲಾಗ್ಸ್. ಗೈಸ್, ಇವತ್ತಿನ ವಿಡಿಯೋ ಬಂದು ಜುವೆಲರಿ ಕಲೆಕ್ಷನ್ಸ್ನ ತೋರಿಸೋದಿಕ್ಕೆ ಅಂತ ಬಂದಿದ್ದೀನಿ. ನನ್ನ ಹತ್ರ ಇರುವಂತಹ ಜುವೆಲರಿ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾನು ಡೈಲಿ ವೇರ್ಗೆ ಯಾವ್ಯಾವ ಜುವೆಲರಿನ ಹಾಕೊಳ್ತೀನಿ ಅಂತ ಕೂಡ ವಿಡಿಯೋ ಮಾಡಿದೆ, ಅದನ್ನು ಕೂಡ ನೀವು ಹೋಗಿ ನೋಡ್ಬೋದು. ಗೈಸ್, ಆ ವಿಡಿಯೋನಲ್ಲಿ ಏನು ಒಡವೆಗಳನ್ನ ತೋರಿಸಿದೆ, ಈ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸಲ್ಲ. ಡೈಲಿ ವೇರ್ಗೆ ಏನೇನು ಒಡವೆಗಳನ್ನ ಹಾಕೊಳ್ತೀನಿ ಅದನ್ನು ಇಲ್ಲಿ ತೋರಿಸ್ತಾ ಇಲ್ಲ ನಾನು. ಓಕೆ, ಹಾಗೇನೇ ಜೋ ಮಾಲೆ ಸರ ಅಂತ ಕೂಡ ನಾವು ಹೇಳ್ತೀವಿ. ಒಂದು ಗ್ರಾಮ್ ಎರಡು ಗ್ರಾಮಲ್ಲೆಲ್ಲ ನಾವೇನೆ ಕೂಡ ಕೂತ್ಕೊಂಡು ಪೋಣಿಸ್ಕೊಳ್ಳುವಂತಹ ಒಂದಷ್ಟು ಜುವೆಲರಿ ಕಲೆಕ್ಷನ್ಸ್ನ ಕೂಡ ತೋರಿಸಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ. ಇದು ನನ್ನ ಜುವೆಲರಿ ಕಲೆಕ್ಷನ್ಸ್ ಮೂರನೇ ವಿಡಿಯೋ ಇದು. ನಿಮಗೆ ಆ ವಿಡಿಯೋ ಎಲ್ಲ ಬೇಕು ಅಂದರೆ ಒಮ್ಮೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ಖಂಡಿತ ನಿಮಗೂ ಕೂಡ ನನ್ನ ಜುವೆಲರಿ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಜೋ ಮಾಲೆ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ನಾವೇ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಜಸ್ಟ್ ಒಂದು 4 ಗ್ರಾಮ್ 5 ಗ್ರಾಮ್ ಗುಂಡಿತ್ತು ಅಂದರೆ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ವೆರೈಟಿಲಿ ನಾವು ಸರಗಳನ್ನ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ, ಹೋಗಿ ನೋಡಿ. ಮತ್ತು ಸೀರೆ ಮ್ಯಾಚಿಂಗ್ ಎಲ್ಲ ನಾವು ಮಣಿಗಳನ್ನ ತಂದು ಮಾಡ್ಕೊಳ್ಬೋದು. ನಿಮಗೂ ಕೂಡ ಆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆ ವಿಡಿಯೋ ಕೂಡ ಇದೆ, ಹೋಗಿ ನೋಡಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ, ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ನಾನು ಫಂಕ್ಷನ್ಸ್ಗೆಲ್ಲ ಹೋದರೆ ಇಷ್ಟು ಕೂಡ ರೆಡಿ ಆಗೋದಿಲ್ಲ, ನಾನು ಯಾವ ಒಡವೆಗಳನ್ನೂ ಹಾಕೊಳ್ಳೋದಿಲ್ಲ. ಡೈಲಿ ವೇರ್ಗೆ ಏನು ಹಾಕಿರ್ತೀನಿ ಅದನ್ನೇ ಅದರಲ್ಲೇ ಆರಾಮಾಗಿ ಹೋಗಿ ಬರ್ತೀನಿ ನಾನು. ಏನೋ ಒಂಥರ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ನನಗೆ ಈ ರೀತಿಯೆಲ್ಲ ಒಡವೆಗಳನ್ನ ಹಾಕೊಂಡು ಹೋಗೋದು ಅಂದರೆ, ತೀರ ಅಪರೂಪಕ್ಕೆ ನನಗೆ ಈ ರೀತಿ ಒಡವೆಗಳನ್ನ ಹಾಕೋಬೇಕು ಅಂತ ಅನಿಸುತ್ತೆ, ಆವಾಗ ಮಾತ್ರ ಈ ರೀತಿ ಹಾಕೊಂಡು ಒಂದಷ್ಟೊತ್ತು ಇರ್ತೀನಿ ಅಷ್ಟೇನೆ. ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಈ ಜುವೆಲರಿ ವಿಡಿಯೋನ ಮಾಡೋಣ ಅಂತ ಕೂಡ ಅನಿಸ್ತು, ಹಂಗಾಗಿ ಜುವೆಲರಿ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ಆಗಿದ್ರೆ ನನ್ನ ಜುವೆಲರಿ ಏನಾದರೂ ಇಷ್ಟ ಆದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬ್ಯಾಕ್ ಕ್ಯಾಮ್ರಾದಿಂದ ಕೂಡ ನಾನು ಎಲ್ಲ ಜುವೆಲರಿನೂ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟು ಜುವೆಲರಿ ಮೈ ಮೇಲೆ ಹಾಕಿರುವಂಥ ಇಷ್ಟು ಜುವೆಲರಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ನೋಡಿದಂತಹ ಜುವೆಲರಿನ ಬ್ಯಾಕ್ ಕ್ಯಾಮ್ರಾದಿಂದ ನಾನು ನೀಟಾಗಿ ತೋರಿಸ್ಕೊಡ್ತೀನಿ ಗೈಸ್. ಹಾಗಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ನನ್ನ ಮೊದಲನೇ ಜುವೆಲರಿ ಬಂದು ನೆಕ್ಲೆಸ್ ಇದು. ಈ ನೆಕ್ಲೆಸ್ ಬಂದು 30 ಗ್ರಾಮ್ ಇದೆ, ನನ್ನ ಮದುವೆಯಲ್ಲಿ ಮಾಡಿಸಿರುವಂತಹ ನೆಕ್ಲೆಸ್ ಇದು. ಇದೊಂಥರ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ರೀತಿ, ಇದು ಯಾವತ್ತೂ ನನಗೆ ಓಲ್ಡ್ ಅಂತ ಅನ್ನಿಸ್ಲಿಲ್ಲ, ಯಾವತ್ತೂ ಕೂಡ ಬೇಜಾರು ಆಗದೇ ಇರುವಂತಹ ಒಂದು ಚಿನ್ನ ಅಂತಲೇ ಹೇಳ್ಬೋದು, ಇದನ್ನ ಒಂದು ಡಿಸೈನ್ ಅಂತ ಹೇಳ್ಬೋದು. ಇದನ್ನು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇರ್ತದೆ, ಯಾವಾಗೂ ತುಂಬಾ ಇಷ್ಟ ಆಗ್ತಾ ಇರುತ್ತೆ ನನಗೆ. ಕೆಲವ್ರು ಹೇಳ್ತಾ ಇರ್ತಾರೆ ನೆಕ್ಲೆಸ್ ಅಥವಾ ಏನೋ ಒಂದು ಒಡವೆ ಮಾಡಿಸ್ಕೊಂಡಿರ್ತೀವಿ, 1 ವರ್ಷ 2 ವರ್ಷ ಆಗ್ತಾ ಇದ್ದಂಗೆ ಬೋರ್ ಅನಿಸುತ್ತೆ, ಬಟ್ ನನಗೆ ಯಾವತ್ತೂ ಇದು ಬೋರ್ ಅನ್ನಿಸ್ಲಿಲ್ಲ, ತುಂಬಾ ಚೆನ್ನಾಗಿದೆ ಈ ಡಿಸೈನ್. ಮೈ ಫೇವ್ರೆಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು, ಇದು 30 ಗ್ರಾಮ್ ಇದೆ. ಓಕೆ, ನೆಕ್ಸ್ಟ್ ಬಂದು ನೋಡ್ತಾ ಇದ್ದೀರಲ್ಲ, ಈ ನನ್ನ ಗೆಜ್ಜೆ ಮಾಟಿ ಬಂದು 10 ಗ್ರಾಮ್ ಇದೆ. ಈ ಗೆಜ್ಜೆ ಮಾಟಿನೂ ಅಷ್ಟೇ, ನಾನು ಹುಡುಕಿ ಮಾಡಿಸ್ಕೊಂಡಿರುವಂತಹ ಗೆಜ್ಜೆ ಮಾಟಿ, ತುಂಬಾ ಚೆನ್ನಾಗಿದೆ. ತುಂಬಾ ಆಸೆ ಮಾಡಿ ಡಿಸೈನ್ ಎಲ್ಲ ಹುಡುಕಿ ಮಾಡಿಸಿರುವಂತಹ ಒಂದು ಫ್ಯಾನ್ಸಿ ಓಲೆ ಇದು. ಎಲ್ಲರೂ ಹಾಕೊಂಡಂಥ ಓಲೆಗಳೆ ಮಾಡಿಸ್ಕೊಂಡ್ರೆ ಏನಾಗುತ್ತೆ ನಮಗೆ, ಒಂದೇ ಸೇಮ್ ಡಿಸೈನ್ ಇತ್ತು ಅಂದಾಗ ಓಲ್ಡ್ ಅಂತ ಅನ್ನೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಹುಡುಕಿ ಡಿಸೈನ್ಗಳನ್ನ ಮಾಡಿಸೋದ್ರಿಂದ ನಮಗೆ ಯಾವತ್ತೂ ಅದು ಓಲ್ಡ್ ಅಂತ ಅನಿಸೋದಿಲ್ಲ. ನಮ್ಮ ಹತ್ರ ಯಾವಾಗ ನೋಡಿದ್ರು ಚೆನ್ನಾಗಿದೆ ಈ ಡಿಸೈನ್, ಎಲ್ಲಿ ಮಾಡಿಸ್ತೀರಿ ಚೆನ್ನಾಗಿದೆ ಅಂತೇಳಿ ಫೋಟೋ ತೊಗೋತಾರೆ. ಇದನ್ನು ಅಷ್ಟೇ ಒಂದು 2-3 ಜನ ಫೋಟೋ ತೊಗೊಂಡಿದ್ದಾರೆ, ಈ ರೀತಿಯೇ ಮಾಡಿಸ್ಕೋಬೇಕು ನಾನು ಅಂತೇಳಿ ತುಂಬಾ ಇಷ್ಟಪಟ್ಟು ಮಾಡಿಸ್ಕೊಂಡಿರುವಂತಹ ಒಂದು ಓಲೆ ಇದು. ತುಂಬಾ ಚೆನ್ನಾಗಿದೆ ಡಿಸೈನ್ ಇದು, ನಿಮಗೂ ಇಷ್ಟ ಆಗಿದೆ ಕಮೆಂಟ್ಸ್ ಬಂದು ಕಮೆಂಟ್ ಮಾಡಿ. ಈ ಫ್ಯಾನ್ಸಿ ಓಲೆ ಏನಿದೆ ಇದು ಬಂದು 11 ಗ್ರಾಮ್ ಇದೆ. ಓಕೆ, ಹಾಗೆ ನನ್ನ ಬಳೆಗಳು, ಇದು ಬ್ರಾಸ್ಲೆಟ್ ಬಿತ್ತಲೇ ಇಲ್ಲ ನಾನು, ಡೈಲಿ ವೇರ್ಗೆ ಹಾಕೊಳ್ತಾ ಇರ್ತೀನಿ ಹಂಗಾಗಿ ಬಿತ್ತಲಿಲ್ಲ. ಇದು ಬಂದು ನೋಡ್ತಾ ಇದ್ದೀರಲ್ಲ ಬ್ಯಾಂಗಲ್ಸ್, ಇದು ಬಂದು 2 ಬ್ಯಾಂಗಲ್ಸಿಂದ 25 ಗ್ರಾಮ್ ಇದೆ ಅಷ್ಟೇ. ಡಿಸೈನ್ ಅಂತೂ ತುಂಬಾ ಇಷ್ಟ ಆಗಿ ಈ ಒಂದು ಬಳೆನ ಮಾಡಿಸ್ಕೊಂಡೆ ನಾನು. ಹಾಗೆ ಇದು ಬಂದು ನಾನು ತೋರಿಸಿಲ್ಲ ಡೈಲಿ ವೇರ್ ವಿಡಿಯೋದಲ್ಲಿ ಕೂಡ, ನಾನು ಇದನ್ನು ತೋರಿಸಿಲ್ಲ. ಇದು ಬಂದು 11 ಗ್ರಾಮ್ ಇದೆ, ಡೈಲಿ ವೇರ್ಗೆ ಅಂತ ಮಾಡಿಸಿರೋದು, ಬಟ್ ನನಗೆ ಇಷ್ಟ ಆಗಲಿಲ್ಲ ಇದು, ಮಹಿಗೆ ನಂಗೆ ಇಷ್ಟ ಆಗಿಲ್ಲ, ನಂಗೆ ಬೇಡ ಅಂತ ಹೇಳ್ತಾ ಇದೆ. ಅವರು ಇರಷ್ಟು ದಿನ ಹಾಕೋ ಪರವಾಗಿಲ್ಲ, ಬೇರೆ ಯಾವುದಾದ್ರು ಮಾಡಿಸ್ಕೊಡ್ತೀನಿ ಸ್ವಲ್ಪ ದಿನ ಹಾಕೋ ಅಂತ ಹೇಳಿದ್ರು. ಬಟ್ 2 ವರ್ಷ ಆಗಿದೆ ಇದನ್ನು ನನ್ನ ಕೈಗಾಕಿ, ಡೈಲಿ ವೇರ್ಗೆ ಅಂತ ಹಾಕ್ತೀನಿ, ಬಟ್ ಬೇರೆ ಏನಾದರೂ ಬ್ರ್ಯಾಸ್ಲೆಟನ್ನು ತೆಗೆದಾಕಿದ್ರೆ ನಿಜ ಕಿತ್ತೋಗ್ತಾ ಇತ್ತು, ಅದು ಎಲ್ಲಿ ಬೀಳ್ತಾ ಇತ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡಿದ್ದೀನಿ ಇದನ್ನ. ತುಂಬಾ ಚೆನ್ನಾಗಿದೆ, ತುಂಬಾ ಬಾಳಿಕೆ ಬಂತು. ಇದು ಬಂದು 11 ಗ್ರಾಮ್ ಇದೆ ಬ್ರ್ಯಾಸ್ಲೆಟ್, ಇದು ಬಂದು 25 ಗ್ರಾಮ್ ಇದೆ. ಓಕೆ, ಬ್ಯಾಕ್ ಕ್ಯಾಮ್ರಾದಿಂದ ನನ್ನ ಹತ್ರ ಇರುವಂತಹ ಎಲ್ಲ ಜುವೆಲರಿನು ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೊಂದು ನೆಕ್ಲೆಸ್ ಇದೆ, ಅದನ್ನು ಕೂಡ ನಾನು ಬ್ಯಾಕ್ ಕ್ಯಾಮ್ರಾದಿಂದಲೇ ತೋರಿಸ್ತೀನಿ ಗೈಸ್. ಅದನ್ನು ಇವಾಗ ಹಾಕಿ ತೆಗೆದು ಎಲ್ಲ ವೇರ್ ಮಾಡೋದು ಕಷ್ಟ ಆಗುತ್ತೆ.
ಯಾವ ಒಡವೆನೂ ನಾನು ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ ಹಾಗಾಗಿ ಜುವೆಲ್ಲರಿ ಕಲೆಕ್ಷನ್ಸ್ ಮಾಡ್ಸೋಕೆ ಲೇಟ್ ಆಯ್ತು ನಾನು ತುಂಬಾ ದಿನದಿಂದ ಮಾಡ್ಬೇಕು ಅನ್ಕೋತಾ ಇದ್ದೆ ಎಲ್ಲರಿಗೂ ನಿಮಗೆ ಗೊತ್ತೇ ಇದೆ ಒಡವೆ ಆಗಲಿ ಅಥವಾ ದುಡ್ಡು ಆಗಲಿ ಮನೆಯಲ್ಲಿ ಇಟ್ಕೊಳ್ಳೋದು ಎಷ್ಟು ಅಪಾಯಕಾರಿ ಅಂತ ಹಾಗಾಗಿ ಮನೆಯಲ್ಲಿ ನಾನು ಯಾವುದೇ ಚಿನ್ನ ಆಗಲಿ ದುಡ್ಡು ಆಗಲಿ ಇಡೋದಿಕ್ಕೆ ಹೋಗಲ್ಲ ಇದನ್ನ ಒಂದು ಫಂಕ್ಷನ್ ಗೆ ಹೋಗಬೇಕಾಗಿತ್ತು ಹಾಗಾಗಿ ಒಡವೆ ಎಲ್ಲ ತರಿಸಿದೆ ಬ್ಯಾಂಕಿಂದ ಅದಕ್ಕೆ ಜುವೆಲ್ಲರಿ ಕಲೆಕ್ಷನ್ ನ ಕೂಡ ನಾನು ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಹಾಗೆ ಇದೆಲ್ಲದನ್ನು ನಾನು ಬ್ಯಾಂಕ್ ಅಲ್ಲಿ ಇಡೋದು ನೀವುಗಳು ಅಷ್ಟೇನೇ ಒಡವೆ ಬೇಕು ಅಂದಾಗ ಹೋಗಿ ಎತ್ತುಕೊಂಡು ಬನ್ನಿ ಆ ಕೋಳಿ ಮತ್ತೆ ವಾಪಸ್ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಡಿ ಅದು ತುಂಬಾನೇ ಸೇಫ್ ಅಂತ ಹೇಳಬಹುದು ಸೋ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಬನ್ನಿ ಹಾಗಿದ್ರೆ ನನ್ನ ಏನೇನು ಜುವೆಲ್ಲರಿ ಇದೆ ನನ್ನ ಹತ್ರ ಎಲ್ಲದನ್ನು ನೋಡ್ಕೊಂಡು ಬರೋಣ ಓಕೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಚೈನ್ ಈ ಚೈನ್ ಬಂದು ಮಹಿದು ಈ ಚೈನ್ ವೆಯಿಟ್ ಬಂದು 40 ಗ್ರಾಂ ಇದೆ ಮಹಿಗೆ ಸ್ವಲ್ಪ ವೆಯಿಟ್ ಜಾಸ್ತಿ ಹಾಕಿ ಮಾಡ್ಸರೇನೆ ಸರಿಗೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಸರೆ ಓಕೆ ಆಗುತ್ತೆ ಇಲ್ಲ ಅಂದ್ರೆ ಕಿತ್ತು ಹೋಗುತ್ತೆ ಅವರಿಗೆ ಹಾಗಾಗಿ ನಾನು ಈ ರೀತಿ ಡಿಸೈನ್ ಅಂದ್ರೆ ತುಂಬಾನೇ ಇಷ್ಟ ನನಗೆ ಈ ರೀತಿ ಡಿಸೈನ್ ಅಲ್ಲಿ ಒಂದು ಚೈನ್ ನ ಮಾಡಿಸ್ಕೋಬೇಕು ಅಂತ ಇತ್ತು ಓಕೆ ಇದನ್ನ ಮಹಿ ಬರ್ಥಡೇ ಗೆ ನಾನು ಗಿಫ್ಟ್ ಆಗಿ ಕೊಟ್ಟಿದ್ದಂತದ್ದು ಇದು ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಅವರಿಗೆ ಏನಾದರೂ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಅವರ ಬರ್ಥಡೇ ಗೆ ಅಂತ ಹೇಳಿ ಇದನ್ನ ಗಿಫ್ಟ್ ಕೊಟ್ಟಿರೋದು ನಾನು 40 ಗ್ರಾಂ ಇದೆ ತುಂಬಾನೇ ಚೆನ್ನಾಗಿದೆ ಅವರ ಕುತ್ತಿಗೆಗೆ 20 ಗ್ರಾಂ 15 ಗ್ರಾಂ ಎಲ್ಲ ಸೂಟ್ ಆಗೋದಿಲ್ಲ ಮತ್ತೆ ಬಾಳ್ಕೆನೂ ಬರಲ್ಲ ಕಿತ್ತು ಹೋಗುತ್ತೆ ಹಾಗಾಗಿ ಇದನ್ನ 40 ಗ್ರಾಂ ಅಲ್ಲಿ ಮಾಡ್ಸಿದೀವಿ ಇಲ್ಲಿ ನೋಡ್ತಾ ಇದ್ದೀರಾ ಡಾಲರ್ ಬಂದು ಇದು ಜೊತೆಗೆ ಬಂದಿರಂತ ಡಾಲರ್ ಅಲ್ಲ ಇದು ಇದನ್ನ ಸೆಪರೇಟ್ ಮಾಡ್ಸಿದೀವಿ ಡಾಲರ್ ನ ಚೈನೇ ಸೆಪರೇಟ್ ಮಾಡ್ಸಿದೀವಿ ಡಾಲರ್ ಬಂದು 8 ಗ್ರಾಂ ಇದೆ ಮಾರುತಿ ಡಾಲರ್ ಅದು ಡಾಲರ್ ಕೂಡ ತುಂಬಾನೇ ಗಟ್ಟಿಯಾಗಿ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ನೋಡ್ತಾ ಇರುವಂತದ್ದು ಬ್ರಾಸ್ಲೆಟ್ ಹಾಗೆ ಇದು ಮಹಿ ಬ್ರಾಸ್ಲೆಟ್ ಇದು ಓಕೆ ಈ ಬ್ರಾಸ್ಲೆಟ್ ಬಂದು 20 ಗ್ರಾಂ ಇದೆ ಲಾಸ್ಟ್ ಟೈಮ್ ನಾವು 12 ಗ್ರಾಂ ಗೆ ಬ್ರಾಸ್ಲೆಟ್ ನ ಮಾಡ್ಸಿದ್ವಿ ಬಟ್ ಅದು ಅರ್ಧಕ್ಕೆ ಕಟ್ ಆಯ್ತು ಅನ್ನೋ ಕಾರಣಕ್ಕೆ ಓಕೆ ಅಂತ ಹೇಳಿ ಅದನ್ನ ತಗೊಂಡೋಗಿ ತೂಗಾಕಿ 20 ಗ್ರಾಂ ಅಲ್ಲಿ ಬ್ರಾಸ್ಲೆಟ್ ನ ಮಾಡಿಸ್ತೀವಿ ಈ ಡಿಸೈನ್ ನೋಡ್ತಾ ಇರಬಹುದು ಈ ಡಿಸೈನ್ ನ ಕೂಡ ನಾನೇ ಸೆಲೆಕ್ಟ್ ಮಾಡಿರುವಂತದ್ದು ತುಂಬಾನೇ ಆಸೆ ಮಾಡಿ ಇದೇ ಡಿಸೈನ್ ಬೇಕಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡೆ ಅವ್ರ ಕೈಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ದಪ್ಪವಾಗಿದ್ರೇನೆ ಚಂದ ಅವ್ರ ಗಂಡಮಕ್ಕಳ ಕೈಗಳಿಗೆ ಅಲ್ವಾ ಹಾಗಾಗಿ ಈ ಬ್ರಾಸ್ಲೆಟ್ ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಸೆಂಟ್ರಲ್ ಇರುವಂತಹ ಡಿಸೈನ್ ಆಗಿರ್ಬೋದು ಸೈಡ್ ಸೈಡ್ ಅಲ್ಲಿ ಕೊಟ್ಟಿರುವಂತಹ ಡಿಸೈನ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಓಕೆ ಈ ರಿಂಗ್ ಬಂದು ಮಹಿ ರಿಂಗ್ ತುಂಬಾನೇ ಅನ್ಕೊಳ್ತಾ ಇದ್ರು ಯಾವಾಗೂ ಅವರು ರಿಂಗ್ ಮಾಡಿಸ್ಕೊಳ್ಬೇಕು ಒಂದು ನವರತ್ನ ರಿಂಗ್ ನ ಅಂತ ಹೇಳಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪಚ್ಚೆ ಹಾಗೆ ಹವಳ ಹಾಗೆ ಡೈಮಂಡ್ ಕೂಡ ಒಂದಿದೆ ಹಾಗೆ ಮುತ್ತು ಒಂದು ಮುತ್ತು ಒಂದು ಡೈಮಂಡ್ ಹಾಗೆ ಇನ್ನ ಏನೇನ ಹೇಳ್ತಾರೆ ಮಹಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಇದನ್ನ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಮಾಡಿಸ್ಕೊಟ್ರುವಂತದ್ದು ಇದು ಬಂದು 10 ಗ್ರಾಂ ಇದೆ ತುಂಬಾನೇ ಚೆನ್ನಾಗಿದೆ ಬಟ್ ಏನೋ ಒಂಥರ ಇಷ್ಟ ಆಗುತ್ತೆ ಈ ರಿಂಗ್ ಅವರಿಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ರಿಂಗ್ ಬಂದು ಇದು ಕೂಡ 10 ಗ್ರಾಂ ಇದೆ ಇಲ್ಲಿ ಜಿಆರ್ ಅಂತ ಏನಿದೆ ನೋಡಿ ಇದು ಬಂದು ಗಂಗಾಧರ ಅಂಡ್ ರಜಿನಿ ಅಂತ ಹೇಳಿ ನನ್ನ ಮಕ್ಕಳ ಹೆಸರನ್ನ ಹಾಕ್ಸಿ ಮಾಡಿಸಿರುವಂತಹ ರಿಂಗ್ ಇದು ಇದು ಕೂಡ ಮಹಿ ರಿಂಗ್ ಓಕೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನನ್ನ ಓಲೆ ಕಲೆಕ್ಷನ್ಸ್ ನ ಇದು ಬಂದು ಡಿಂಗುಡಾಂಗು ಅಂತಾರೆ ಹಾಗೆ ಜೆಂಗರ್ ಸುಗುಂಡು ಅಂತ ಕೂಡ ಅಂತಾರೆ ನೀವೇನು ಹೇಳ್ತೀರೋ ಗೊತ್ತಿಲ್ಲ ನನಗೆ ಇದು ಬಂದು 4 ಗ್ರಾಂ ಇದೆ ಇದನ್ನ ನಾನು ಮಾಡಿಸ್ಕೊಂಡಿರುವಂಥದ್ದು ನನ್ನ ಒಂದು 7-8 ವರ್ಷಗಳ ಹಿಂದೆ ಮಾಡಿಸಿರುವಂಥದ್ದು ಇದನ್ನ ಜಸ್ಟ್ ಇದು 4 ಗ್ರಾಂ ಇದೆ 12,000 ಕೊಟ್ಟು ಮಾಡಿಸಿದೆ ಇದನ್ನ ನನ್ನ ಸ್ಟಿಚಿಂಗ್ ಮಾಡಿರುವಂತಹ ದುಡ್ಡಲ್ಲಿ ತುಂಬಾ ಒಡವೆಗಳನ್ನ ನಾನು ಮಾಡಿಸಿದ್ದೀನಿ ತೋರಿಸ್ತೀನಿ ಇದು ಒಂದು ನಾನು ಸ್ಟಿಚಿಂಗ್ ಮಾಡಿರೋ ದುಡ್ಡಲ್ಲಿ ಮಾಡಿಸಿರುವಂಥದ್ದು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದನ್ನೇನು ಹೇಳ್ತಾರೆ ಆ್ಯಂಗ್ಲಸ್ ಹೌದು ಆ್ಯಂಗ್ಲಸ್ ಅಂತ ನನಗೆ ಹೇಳ್ತಾರೆ ಬಟ್ ನಾನು ಸರಿಯಾಗಿ ಹಾಕೊಳ್ಳೇ ಇಲ್ಲ ಅದನ್ನ ಅವಾಗ ಒಂದು ಟ್ರೆಂಡ್ ಇತ್ತು ತೆಗೆಸ್ಕೊಂಡೆ ಬಟ್ ಆಮೇಲೆ ಟ್ರೆಂಡ್ ಹೋಯಿತು ಅಂತ ಹೇಳಿ ನನಗೆ ಏನೋ ಇಷ್ಟನೇ ಆಗೋದಿಲ್ಲ ಇದನ್ನ ಹಾಕೊಳ್ಳೋದು ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಇದು ಬಂದು ಓಲೆ ಮತ್ತು ಆ್ಯಂಗ್ಲಸ್ ಇಂದ 8 ಗ್ರಾಮ್ ಇದೆ ನಾನೊಂದು 2 ಸಲ ಹಾಕಿರ್ಬೋದು ಅಷ್ಟೇ ಜಾಸ್ತಿ ಟೈಮ್ ಹಾಕೊಳ್ಳಿಲ್ಲ ಈ ಪ್ಯಾನ್ಸಿ ಓಲೆ ಬಂದು ರಚ್ಚುದು ರಚ್ಚುಗೆ ಅಂತ ಹೇಳಿ ಮಾಡಿಸಿರುವಂಥದ್ದು ಆ ರಚ್ಚು ಬಂದು ಬರೀ 20 ದಿನದ ಪಾಪು ಆಗಿರ್ತಾಳೆ ಅವಾಗ ಅಕ್ಷಯ ತೃತೀಯ ಬರುತ್ತೆ ನೋಡಿ ಅವಾಗ ಹೋಗಿ ಮಹಿ ಆ ಮಗಳಿಗೆ ಅಂತ ಹೇಳಿ ಈ ಓಲೆ ಹಾಗೆ ಒಂದು ರಿಂಗ್ನ ಕೂಡ ತೊಗೊಂಡು ಬಂದಿರ್ತಾರೆ ಈ ಓಲೆ ಬಂದು 4 ಗ್ರಾಮ್ ಇದೆ ಹಾಗೆ ಈ ಓಲೆ ಕೂಡ ರಚ್ಚುದೇನೆ ಇದು ಬಂದು 2.5 ಗ್ರಾಮ್ ಇದೆ ಜಾಸ್ತಿ ಟೈಮ್ ಹಾಕಿಲ್ಲ ಪುಟ್ಟ ಇದನ್ನೆಲ್ಲದನ್ನೂ ತುಂಬಾನೇ ಕಡಿಮೆನೆ ಅವಳು ಹಾಕಿರೋದು ಈ ಓಲೆಗಳನ್ನ ಓಕೆ ಅವರ ಡ್ಯಾಡಿ ಕೊಡಿಸಿರುವಂತಹ ಓಲೆ ಇದು ಪ್ರೀತಿಯಿಂದ ಅವ್ರ ಮಗಳಿಗೆ 20 ಪಾಪುಗೆನೆ ತಗೊಬಂದು ಕೊಟ್ಟಿದ್ದಂತಹ ಓಲೆಗಳಿವು ಅಂದರೆ ಅಕ್ಷಯ ತೃತೀಯೆಗೆ ಲಕ್ಷ್ಮಿ ಬಂದಿದ್ದಾಳೆ ಅಂತೇಳಿ ತುಂಬಾನೇ ಖುಷಿ ಖುಷಿಯಿಂದ ಹೋಗಿ ಒಂದು ರಿಂಗು ಆಮೇಲೆ ತೋರಿಸ್ತೀನಿ ನೋಡಿ ಅವಳ ಕೈಗೆ ಆಗೋದಿಲ್ಲ ಬಟ್ ಹಾಗೆ ಇಟ್ಟಿದ್ದೀನಿ ಈ ಓಲೆ ಎಲ್ಲದನ್ನು ತಂದಿದ್ರು ನಾನು ಆವಾಗಲೇ ವೇರ್ ಮಾಡಿದ್ದೆ ನೋಡಿ ಇದೇ ಓಲೆನ ವೇರ್ ಮಾಡಿದ್ದು ಇದು ಬಂದು 11 ಗ್ರಾಮ್ ಇದೆ ತುಂಬಾನೇ ಆಸೆ ಮಾಡಿ ಈ ಡಿಸೈನ್ನ ಹುಡುಕಿ ಮಾಡಿಸಿರುವಂಥದ್ದು ನಾನು ಅವಾಗೆ ನಿಮ್ಗೆ ಹೇಳಿದೆ ಆ್ಯಂಗ್ಲಸ್ನ ನಾವು ಎಲ್ಲರೂ ಮಾಡಿಸ್ಕೊಂಡಿದ್ರಲ್ವ ಆ್ಯಂಗ್ಲಸ್ನ ಆ ರೀತಿನೇ ಮಾಡಿಸ್ಕೊಳಕ್ಕೆ ಹೋದರೆ ನಮಗೆ ಬೋರ್ ಅನಿಸುತ್ತೆ ಹಳೇದಾಯಿತು ಅಂತ ಅನಿಸುತ್ತೆ ಈ ರೀತಿ ನಾವು ನ್ಯೂ ಸ್ಟೈಲ್ನ ನ್ಯೂ ಡಿಸೈನ್ಗಳನ್ನ ಹುಡುಕಿ ಮಾಡಿಸೋದ್ರಿಂದ ನಮಗೆ ಅದು ಯಾವತ್ತೂ ನಮಗೆ ಹಳೇದಾಯಿತು ಅಂತ ಅನಿಸೋದಿಲ್ಲ ಯಾಕೆಂದರೆ ಎಲ್ಲರ ಕಿವಿಲೂ ನಾವು ಈ ರೀತಿ ನೋಡೋದಿಲ್ವಲ್ಲ ಹಾಗಾಗಿ ಹೊಸದಾಗಿ ನೋಡಿದವ್ರು ಕೂಡ ಚೆನ್ನಾಗಿದೆ ಅಂತಂದಾಗ ನಮಗೂ ಕೂಡ ಖುಷಿಯಾಗುತ್ತೆ ಇದನ್ನು ನಾನು ನನ್ನ ಸ್ವಂತ ಟೈಲರಿಂಗ್ ದುಡ್ಡಿನ ಮಾಡಿಸಿರುವಂಥದ್ದು
ಓಕೆ ನೋಡ್ತಾ ಇದ್ದೀರಲ್ಲ ನನ್ನ ಗೋಲ್ಡ್ ಕಲೆಕ್ಷನ್ಸ್ನ. ಹಾಗೆ ನಿಮಗೊಂದು ಚಾಲೆಂಜ್, ನಾನು ಎಷ್ಟು ಗ್ರಾಮ್ ಚಿನ್ನನ ನಾನು ನನ್ನ ಒಂದು ಟೈಲರಿಂಗ್ ಇನ್ ಟೈಲರಿಂಗ್ ಕೆಲಸ ಮಾಡಿ ಎಷ್ಟು ಚಿನ್ನನ ನಾನು ತೊಗೊಂಡಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಆವಾಗ ನನಗೆ ಗೊತ್ತಾಗುತ್ತೆ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನನ್ನ ವೀಡಿಯೋನ ನೀವು ನೋಡಿದ್ದೀರಾ ಅಂತ ಹೇಳಿ. ಇದು ನೋಡ್ತಾ ಇದ್ದೀರಲ್ಲ ಜುಮ್ಕಾ, ಇದು ಜುಮ್ಕಿ ತುಂಬಾ ಇಷ್ಟ ನನಗೆ ಈ ಜುಮ್ಕಿ. ಈ ಜುಮ್ಕಿ ನಾನು ಸರಿಯಾಗಿ ತೋರಿಸ್ಲಿಲ್ಲ, ಆಮೇಲೆ ತೋರಿಸ್ತೀನಿ ನೋಡಿ. ಇದು ಬಂದು ನನ್ನ ಗೆಜ್ಜೆ ಮಾಟಿ, ನಾನು ಅವಾಗೆ ವೇರ್ ಮಾಡಿದೆ, ಚೆನ್ನಾಗಿ ಕಾಣಿಸ್ತಿತ್ತಾ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಕಮೆಂಟ್ ಮಾಡಿ. ಇದು ಬಂದು ಗೆಜ್ಜೆ ಮಾಟಿ, ತುಂಬಾ ಆಸೆ ಮಾಡಿ ತೆಗೆಸ್ಕೊಂಡೆ. ಇದು 10 ಗ್ರಾಮ್ ಇದೆ. ಇದಕ್ಕೆ ನಾನು ತೊಗೊಂಡಾಗ 5 ವರ್ಷಗಳ ಹಿಂದೆ 30,000 ಕೊಟ್ಟು 10 ಗ್ರಾಮ್ ಗೆಜ್ಜೆ ಮಟ್ಟಿನ ತೊಗೊಂಡಿದ್ದು. ಇದೊಂಥರ ಏನಪ್ಪ ಅಂದರೆ ವಾಷಿಂಗ್ ಮಿಷಿನ್ ತೊಗೊಳ್ತೀನಿ ಅಂತ ಮಹಿ ಪಾಪ ಹೇಳ್ತಾ ಇದ್ರು. ಆವಾಗ ನಾನು ವಾಷಿಂಗ್ ಮಿಷಿನ್ ಬೇಕು ಬೇಕು ಅಂತ ಇದ್ದೆ. ವಾಷಿಂಗ್ ಮಿಷಿನ್ ತೊಗೊಳ್ತೀನಿ ಬಾ ಅಂದಾಗ ನನ್ನ ಮನಸ್ಸು ಚೇಂಜ್ ಆಯಿತು. ಇಲ್ಲ ವಾಷಿಂಗ್ ಮಿಷಿನ್ ಬೇಡ, ನನ್ನ ಕೈಯಲ್ಲೇ ಒಕ್ಕೊಳ್ತೀನಿ, ನನಗೆ ಗೆಜ್ಜೆ ಮಟ್ಟಿ ಕೊಡಿಸಿ ಅದೇ ದುಡ್ಡಿಗೆ ಅಂತ ಕೇಳಿದಾಗ ಪಾಪ ಮಹಿ ಸರಿ ಅಂತ ಹೇಳಿ ಗೆಜ್ಜೆ ಮಟ್ಟಿನ ಕೊಡಿಸ್ರು. ಅನ್ನ ಕೊಡು ತೆಗೆಸ್ಕೊಂಡು ಒಂದು 5 ತಿಂಗಳ ಮೇಲೆ ಮತ್ತೆ ವಾಷಿಂಗ್ ಮಿಷಿನ್ ತೊಗೊಂಡೆ ನಾನು. ಅದೊಂಥರ ನೆನಪು ನನಗೆ ಇದು, ಈ ರೀತಿಲಿ ನನಗೆ ಗೆಜ್ಜೆ ಮಟ್ಟಿನ ತೊಗೊಂಡೆ ಅಂತ. ಇವಾಗ 10 ಗ್ರಾಮ್ಗೆ ನಾವು ಮೇ ಬಿ ಒಂದು ಎಷ್ಟು 50,000 ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆದರೆ ಅವಾಗ 10 ಗ್ರಾಮ್ ಚಿನ್ನಕ್ಕೆ 30,000 ಕೊಟ್ಟು ನಾನು ಮಾಡಿಸ್ಕೊಂಡಿದ್ದಂಥ ಗೆಜ್ಜೆ ಮಟ್ಟಿದು ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಸಾಲಕ್ಕೆ ಗುಂಡು ರೀತಿ ಜೋಡಿಸಿದಾರಲ್ವಾ, ಅದೇ ಒಂದು ಹೈಲೈಟ್ ಈ ಒಂದು ಗೆಜ್ಜೆ ಮಟ್ಟಿಗೆ ಅಂತ ಹೇಳ್ಬೋದು. ನೋಡಿದವರೆಲ್ಲ ಅದನ್ನೇ ಹೇಳೋದು, ಆ ಗುಂಡು ಏನಿದೆ ಆ ಗುಂಡಿಂದಾನೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಗೆಜ್ಜೆ ಮಟ್ಟಿ, ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ. ಹೌದು, ನನಗೂ ಕೂಡ ಆ ಗುಂಡ್ ನೋಡೇನೆ ನಂಗೆ ಇದೇ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡಂತಹ ಒಂದು ಗೆಜ್ಜೆ ಮಟ್ಟಿ ಇದು. ನಿಮಗೆ ಇಷ್ಟ ಆಯ್ತಾ ಈ ಗೆಜ್ಜೆ ಮಟ್ಟಿ? ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಮೈ ಫೇವ್ರೆಟ್ ಒಂದು ಗೋಲ್ಡ್ ಜುವೆಲರಿ ಇದು ಅಂತಲೇ ಹೇಳ್ಬೋದು. ಅವಾಗೆ ನನ್ನ ಕೈನಲ್ಲಿ ನೋಡಿದಂತಹ ಬಳೆಗಳಿವು. ಓಕೆ, ತುಂಬಾ ಚೆನ್ನಾಗಿದೆ ಡಿಸೈನ್. ಇದೊಂಥರ ನಾನು ತೊಗೋಬೇಕು ಅಂತ ತೊಗೊಂಡಿದ್ದಂತಹ ಬಳೆ ಅಲ್ಲ ಇದು, ಅದು ಬೇರೆ ಕಥೆನೇ ಆಗಿ ತೊಗೊಂಡಂತಹ ಬಳೆ. ನಾನೇನಾದ್ರು ತೊಗೊಳ್ಳೇಬೇಕು ಬಳೆನ ಅಂತ ತೊಗೊಂಡಿದ್ದಿದ್ರೆ 1 ಗ್ರಾಮಲ್ಲಿ ಒಂದೇ ಬಳೆ ಅಂದರೆ 25 ಗ್ರಾಮಲ್ಲಿ ಒಂದೇ ಬಳೆ ತೊಗೊಳ್ತಾ ಇದೆ. ಇದು 25 ಗ್ರಾಮಲ್ಲಿ 2 ಬಳೆ ಇದೆ ಇದು. ನೀವು ಕಡಿಮೆ ಗ್ರಾಮಲ್ಲಿ ತೊಗೊಳೋದಕ್ಕೆ ಹೋಗ್ಬಿಡಿ. ಇಷ್ಟು ಕಡಿಮೆ ಗ್ರಾಮಲ್ಲಿ ಅಂದರೆ 12 ಗ್ರಾಮ್ ಇದೆ ಒಂದು ಬಳೆ ಬಂದು. ಒಂದು ಬಳೆ 20 ಗ್ರಾಮ್ ಇದ್ದರೆ ತುಂಬಾ ಒಳ್ಳೆಯದು, ಯಾಕೆಂದರೆ ರಫ್ ಯೂಸ್ಗೂ ಆಗುತ್ತೆ ಗೈಸ್. ತುಂಬಾ ಜೋಪಾನವಾಗಿ ಹಾಕೊಂಡೋಗಿ ಜೋಪಾನವಾಗಿ ತರಬೇಕಾಗುತ್ತೆ ಇದನ್ನ, ಯಾಕೆಂದರೆ ಎಲ್ಲಿ ಸ್ವಲ್ಪ ಏನಾದ್ರು ರಫ್ ಆ್ಯಂಡ್ ಟಫ್ ಆಗಿ ಏನಾದರೂ ನಾವು ಇದು ಮಾಡಿದ್ವಿ ಅಂದರೆ ಅಂಕು ಡಂಕಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಮಾಡಿಸ್ಕೊಂಡ್ರೆ ಈ ರೀತಿ ಎಲ್ಲ ಮಾಡಿಸ್ಕೊಳೋದಕ್ಕೆ ಹೋಗಬೇಡಿ. ಒಂದು ಬಳೆ 20 ಗ್ರಾಮ್ ಆದರೂ ಇರಲಿ, ಮಿನಿಮಮ್ ಅಂದರೆ ಒಂದು ಬಳೆ 20 ಗ್ರಾಮ್ ಇದ್ರೇ ಸರಿಯೋದು, ಅಂದರೆ ಗಟ್ಟಿ ಇರುತ್ತೆ, ಆವಾಗ ನಮಗೂ ಕೂಡ ಟೆನ್ಷನ್ ಇರೋದಿಲ್ಲ. ಹಂಗಾಗಿ ಅವಾಗೆ ನಾನು ಹೇಳಿದ್ನಲ್ವಾ, ನಮ್ಮ ರೊಚ್ಚು ಹುಟ್ಟಿದ 20 ದಿನಕ್ಕೇ ಅಕ್ಷಯ ತೃತೀಯಗೆ ಮಹಿ ಹೋಗಿ ತಂದಂತಹ ರಿಂಗ್ ಅಂತ ಹೇಳಿ. ಇದೇ ರಿಂಗ್ನ ಮಹಿ ತಂದಿದ್ದು ರೊಚ್ಚುಗೆ, 20 ದಿನ ಪಾಪವಾಗಿದ್ದಾಗ ತಂದಂಥ ರಿಂಗ್ ಇದು. ಇವಾಗ ಆಗೋದಿಲ್ಲ ಅವಳಿಗೆ, ಆದರೂ ಹಾಗೆ ಇಟ್ಕೊಂಡಿದ್ದೀನಿ ನಾನು. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಚೈನ್ ಬಂದು 16 ಗ್ರಾಮ್ ಇದೆ. ಓಕೆ, ಅಂದರೆ ಅದಕ್ಕೆ ಡಾಲರ್ ಕೂಡ ಇದೆ, ಹಾಗೆ ಗಣೇಶನ ಡಾಲರ್ ಕೂಡ ಹಾಕಿದ್ದೀವಿ. ಇದನ್ನು ಬಂದು ಜಾಸ್ತಿ ನಾನು ಹಾಕೊಳ್ತಾ ಇರ್ತೀನಿ ಅವಾಗವಾಗ. ಒಟ್ಟಾರೆ ಇದು ಬಂದು 16 ಗ್ರಾಮ್ ಇದೆ. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಬಂದು ನಮ್ಮ ಅತ್ತೆ ಮಾವ ಮಾಡಿಸಿದಂತಹ ಒಂದು ಉಂಗುರ. JPM ಅಂದರೆ ಜೆ ಅಂದರೆ ಜಯರಾಮ್, ಪಿ ಅಂದರೆ ಪದ್ಮಾವತಿ, ಎಂ ಅಂದರೆ ಮಹೇಂದ್ರ ಅಂತ ಹೇಳಿ ಅವರ ಅಪ್ಪ ಅಮ್ಮ ಮತ್ತು ಮಗನ ಒಂದು ನೇಮ್ ಇದೆ. ಇಲ್ಲಿ ಒಂದು ಗಿಟಾರ್ ಅಲ್ಲಿ ಮಾಡಿಸಿರುವಂತಹ ಒಂದು ಡಿಸೈನ್, ಗಿಟಾರ್ ಡಿಸೈನ್ ಇದೆ ಇದು. ತುಂಬಾ ಇಷ್ಟ ನನಗೆ, ಮಹಿ ಕೈಗೆ ಆಗೋದಿಲ್ಲ ಇದು. ಬಟ್ ಆದರೂ ನಾವು ಇದನ್ನು ಕಳ್ಕೊಳ್ಳೋದಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಮ ಅತ್ತೆ ಮಾವನ ನೆನಪಿದೆ ಇಲ್ಲಿ, ನಮ್ಮ ಮಾವನ ನೆನಪಿದೆ. ಹಾಗಾಗಿ ಇದನ್ನು ನಾವು ಕಳ್ಕೊಳ್ಳೋದಕ್ಕೆ ಹೋಗಿಲ್ಲ. ನನ್ನ ಮಗನಿಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಹಾಗೆ ಎತ್ತಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ ಈ ಡಿಸೈನ್, ಅದು ಮೈ ಫೇವ್ರೆಟ್ ಡಿಸೈನ್ ಅಂತಲೇ ಹೇಳ್ಬೋದು. ಆವಾಗೇ ನಮ್ಮ ಮಾವ ನಮ್ಮ ಅತ್ತೆ ಈ ರೀತಿ ಮಾಡಿಸಿದ್ರು, ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಒಂದು ವೀಣೆ ಇದೆ, ಸರಸ್ವತಿ ವೀಣೆ. ನನ್ನ ಮಗನ ಕೈಗಿದ್ದು ಆಗೋವರೆಗೂ ಕೂಡ ಹಾಗೆ ಇಟ್ಟಿದ್ದು, ನನ್ನ ಮಗನ ಕೊಡಬೇಕು ಅನ್ನೋ ಕಾರಣಕ್ಕಿಂತ ಹಾಗೆಯೇ ಇಟ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ರಿಂಗ್ ಬಂದು ಮಹಿ ನನಗೆ ಅಂತ ತಂದಿದ್ದು. ಇದು ಬಂದು 4 ಗ್ರಾಮ್ ಏನೋ ಐತೆ, ಆದರೆ ಬಟ್ ಒಂದು ದಿನ ನಾನು ಈ ರಿಂಗ್ನ ಕೈಗೆ ಹಾಕೊಂಡೇ ಇಲ್ಲ, ಯಾಕೆಂದರೆ ತುಂಬ ದಪ್ಪದಿದೆ ಅನ್ನೋ ಕಾರಣಕ್ಕೆ ನಾನು ಹಾಕೊಳ್ಳೋದಕ್ಕೆ ಹೋಗಲಿಲ್ಲ. ಡಿಸೈನ್ ತುಂಬ ಚೆನ್ನಾಗಿದೆ, ಬಟ್ ಏನಾಗುತ್ತೆ ದಪ್ಪದು ಹಿಂಸೆ ಅನಿಸುತ್ತೆ ತೀರಾ ದಪ್ಪಿತ್ತು ಅಂದರೆ. ಅವರು ಗೊತ್ತಿಲ್ದಿರಾ, ನನಗೆ ಸರ್ಪ್ರೈಸ್ ಆಗಿ ತಂದುಕೊಟ್ಟಂಥ ರಿಂಗ್ ಇದು. ಈ ನೆಕ್ಲೆಸ್ ಬಂದು 15 ಗ್ರಾಮ್ ಇದೆ. ಈ ನೆಕ್ಲೆಸ್ ನಾನು ಅವಾಗೆ ಹಾಕೊಂಡಿದ್ದಂಥ ನೆಕ್ಲೆಸ್ ಬಂದು 30 ಗ್ರಾಮ್ ಇದೆ, ಇದು 15 ಗ್ರಾಮ್ ಇದೆ. ನಾನು 30 ಗ್ರಾಮು ತುಂಬ ದೊಡ್ಡದಾಯಿತು, ಹಿಂಸೆ ಆಗುತ್ತೆ ಹಾಕೊಳ್ಳೋದಿಕ್ಕಾಗಲ್ಲ ಅಂತ ಹೇಳಿ 15 ಗ್ರಾಮ್ಗೆ ಚಿಕ್ಕದಾಗಿದ್ದರೆ ಹಾಕೊಳ್ತೀನಿ ಅಂತ ಹೇಳಿ ಇದನ್ನು ಮಾಡಿಸ್ದೆ. ಬಟ್ ಇದನ್ನು ನಾನು ಹಾಕೊಳ್ಳೋದೇ ಇಲ್ಲ ಸರಿಯಾಗಿ, ಎಲ್ಲಿಗಾರು ಹೋದರೆ ತುಂಬಾ ಸಿಂಪಲಾಗಿ ಹೋಗಿ ಬಂದುಬಿಡ್ತೀನಿ ಮದುವೆ ಏನಾದ್ರು ಇತ್ತು ಅಂದರೆ. ಈ ರೀತಿ ಇವೆಲ್ಲ ಒಂಥರ ಹಿಂಸೆ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಸರಿಯಾಗಿ ಹಾಕೊಳ್ಳೋದಿಲ್ಲ. ಬಟ್ ಇದನ್ನ 1-2 ಬಾರಿ ಹಾಕಿರ್ಬೋದು ಅಷ್ಟೇ, ನಾನು ಹೊಸದು ಹಾಗೇ ಇದೆ, ಸರಿಯಾಗಿ ಹಾಕಿಲ್ಲ ಇದನ್ನು. ಒಟ್ಟಾರೆ ಇದು 15 ಗ್ರಾಮ್ ಇದೆ ಈ ನೆಕ್ಲೆಸ್ ಬಂದು, ತುಂಬಾ ಸಿಂಪಲ್ ಆಗಿದೆ.
ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಆವಾಗೇ ವೇರ್ ಮಾಡಿದ್ನಲ್ಲ ಆ ಒಂದು ನೆಕ್ಲೇಸ್ ಇದು ಇದು ಬಂದು 30 ಗ್ರಾಂ ಇದೆ ಈ ಡಿಸೈನ್ ಅದು ತುಂಬಾನೇ ಚೆನ್ನಾಗಿದೆ ಮೈ ಫೇವರೇಟ್ ಡಿಸೈನ್ ಅಂತ ನಾನು ಹೇಳಬಹುದು ಇದನ್ನ ಓಲ್ಡ್ ಇಸ್ ಗೋಲ್ಡ್ ನಾನು ಮೊದಲೇ ಮಾಡಿಸಿದಂತ ಆ ಒಂದು ನೆಕ್ಲೇಸ್ ಇದು ತುಂಬಾನೇ ಚೆನ್ನಾಗಿದೆ ಡಿಸೈನ್ ಗೊತ್ತಿಲ್ಲ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳಿ ಬಟ್ ನನಗಂತೂ ತುಂಬಾನೇ ಇಷ್ಟ ಯಾವತ್ತೂ ಇದು ಚೆನ್ನಾಗಿಲ್ಲ ಡಿಸೈನ್ ಹಳೆದಾಗಿದೆ ಆತರ ಏನು ಅನ್ನಿಸಲಿಲ್ಲ ನನಗೆ ಹಾಗಾಗಿ ಇದನ್ನ ಹಾಗೆ ಇಟ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಜುಮ್ಕಾ ಜುಮ್ಕಿ ಓಲೆ ಬಟ್ ಈ ಜುಮ್ಕಿನ ನಾನು ಸ್ಟಾರ್ಟಿಂಗ್ ಅಲ್ಲಿ ಇಷ್ಟನೇ ಪಡ್ತಿರಲಿಲ್ಲ ಜುಮ್ಕಿ ಯಾರು ಹಾಕೊಳ್ತಾರೆ ಬೇಡ ಅಂತ ಹೇಳಿ ಕಡೆಗೆ ಅದೇ ಟ್ರೆಂಡ್ ಆಯ್ತು ಇವಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನನಗೆ ಹಾಕೊಳ್ತೀನಿ ತುಂಬಾನೇ ಇಷ್ಟಪಟ್ಟು ಹಾಕೊಳ್ತೀನಿ ಈ ಜುಮ್ಕಿನ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟ ಆಗ್ತಾ ಇರಲಿಲ್ಲ ಬಟ್ ಇವಾಗ ತುಂಬಾನೇ ಇಷ್ಟ ಅಂತಾನೆ ಹೇಳಬಹುದು ಈ ಜುಮ್ಕಿ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ತುಂಬಾನೇ ಕಷ್ಟಪಟ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀವಿ ಆದ್ರೆ ಆ ಕಡೆ ಈ ಕಡೆ ವೇಸ್ಟ್ ಆಗಿ ದುಡ್ಡು ಹೋಗ್ತಾ ಇರುತ್ತೆ ಗೊತ್ತೇ ಆಗೋದಿಲ್ಲ ನಮಗೆ ಈ ರೀತಿ ಸ್ವಲ್ಪ ಚಿನ್ನಕ್ಕೆ ಮತ್ತೆ ಕೆಲವೊಂದು ವ್ಯವಹಾರಗಳಿಗೆ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮತ್ರ ದುಡ್ಡಿಲ್ಲಪ್ಪ ಅಂತಾನೂ ಸುಮ್ಮನೆ ಇರ್ತೀವಿ ಮತ್ತೆ ಈ ಕಡೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಗೈಸ್ ಹಾಗೆ ನಾನು ಇಲ್ಲೊಂದು ವಿಡಿಯೋನ ತೋರಿಸಬೇಕಾಗಿತ್ತು ಅಂದ್ರೆ ನಾನು ಚಿನ್ನದ ಅಂಗಡಿಗಳಲ್ಲಿ ಜುವೆಲ್ಲರಿ ಶಾಪ್ ಅಲ್ಲಿ ಯಾವ ರೀತಿ ನಾನು ದುಡ್ಡನ್ನ ಕಟ್ಟಿ ನಾನು ಚಿನ್ನನ ತಗೊಳ್ತೀನಿ ಅಂತ ಕೂಡ ತೋರಿಸಬೇಕಾಗಿತ್ತು ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ತೋರಿಸ್ತೀನಿ ಅದನ್ನ ಯಾವ ರೀತಿ ನಾನು ವೇಸ್ಟೇಜ್ ಕೂಲಿ ಇಲ್ದಿರಾ ದುಡ್ಡನ್ನ ಅಮೌಂಟ್ನ ಎಷ್ಟೆಷ್ಟು ಅಮೌಂಟ್ನ ಪ್ರತಿ ತಿಂಗಳು ಕಟ್ತೀನಿ ಯಾವ ರೀತಿ ವೇಸ್ಟೇಜ್ ಕೂಲಿ ಇಲ್ದಿರಾ ಚಿನ್ನನ ತಗೊಳ್ತೀನಿ ಅಂತ ಖಂಡಿತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನನ್ನ ಜುವೆಲ್ಲರಿ ಎಲ್ಲ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೊಳ್ತೀನಿ ಜುವೆಲ್ಲರಿ ಡಿಸೈನ್ಸ್ ಎಲ್ಲ ಹೇಗಿತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಗೈಸ್ ಹಾಗೆ ನಾನು ನಿಮಗೆ ಈ ಬ್ಲೌಸ್ ಕೂಡ ತೋರಿಸಬೇಕಾಗಿತ್ತು ಸ್ವಲ್ಪ ತೋಳು ಲೂಸ್ ಇದೆ ಟ್ರಕ್ ಹಾಕಿಲ್ಲ ನಾನು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದ್ರೆ ಖಂಡಿತ ಈ ಬ್ಲೌಸ್ ನೋಡ್ತಿದಾಗೆ ಅನ್ಕೊಂಡಿರ್ತೀರಾ ನೀವು ಓ ಇದು ಎಂಬ್ರಾಯ್ಡರಿ ಮಾಡಿದ್ರಲ್ಲ ಅದೇ ಬ್ಲೌಸ್ ಅಲ್ವಾ ಅಂತ ಹೇಳಿ ಹೌದು ಅದೇ ಬ್ಲೌಸ್ ನಾನು ನಿಮಗೆ ಸ್ಟಿಚಿಂಗ್ ಆದ್ಮೇಲೆ ತೋರಿಸಲಿಲ್ಲ ಮತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೂ ತೋರಿಸೋಣ ಅಂತ ಅನ್ಕೊಂಡೆ ಅವಾಗ ತೋರಿಸೋದಕ್ಕಾಗಲೇ ಸ್ಟಿಚಿಂಗ್ ಆದ್ಮೇಲೆ ಕೂಡ ತೋರಿಸೋದಕ್ಕಾಗಲಿಲ್ಲ ಮತ್ತೆ ನಾನು ಬ್ಲಾಗಲ್ಲಿ ಕೂಡ ಹೇಳಿದ್ದೆ ಇದನ್ನ 90 ಸೆಂಟಿಮೀಟರ್ ತಂದಿದೆ ಆಫ್ ಸ್ಲೀವ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡೆಗೆ ನಂಗೆ ಆಫ್ ಸ್ಲೀವ್ಸ್ ಬೇಡ ಫುಲ್ ಸ್ಲೀವ್ಸ್ ಬೇಕು ಅಂತ ಅನ್ನಿಸ್ತಾ ಮತ್ತೆ ಬಟ್ಟೆ ಸಾಕಾಗಲಿಲ್ಲ ಅಂತ ಹೊರಗಡೆ ಹೋದ ಹುಡುಕಿಕೊಂಡು ಓಕೆ ಇದು ಏನಿದೆ ಇದು ರಾ ಸಿಲ್ಕ್ ಬ್ಲೌಸ್ ಇದು ಈ ರಾ ಸಿಲ್ಕ್ ಬ್ಲೌಸ್ ನನಗೆ ಸಿಗಲೇ ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಪೀಸ್ ಬೇಕಿತ್ತು ಇನ್ನೊಂದು ಅರ್ಧ ಮೀಟರ್ ಬೇಕಿತ್ತು ಸ್ಲೀವ್ಸ್ಗೆ ಎಲ್ಲ ಸ್ಟಿಚಿಂಗ್ ಆಗಿದೆ ಎಲ್ಲ ಎಂಬ್ರಾಯ್ಡರಿ ಮಾಡಿ ಆದಮೇಲೆ ಹೋಗಿ ಉಡುತ್ತೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರ್ತಾನೆ ಇತ್ತು ಕಲರು ಹಾಗಾಗಿ ಬೇಡ ಅಂತ ಹೇಳಿ ಕಡೆಗೆ ಈ ಪೀಸ್ನ ತೊಗೊಂಡು ಬಂದು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದ್ರ ಬ್ಲೌಸ್ ಇಲ್ಲ ತುಂಬಾ ಅವಾಗ ಹೊಲಿಸಿದ್ದಲ್ವಾ ಹಾಗಾಗಿ ಇದ್ರ ಬ್ಲೌಸ್ ಹಾಳಾಗಿದೆ ಮತ್ತೆ ಹೊಸದಾಗಿ ಹೊಲ್ಕೊಳ್ಳೋಣ ಅಂತ ಹೇಳಿ ರಾ ಸಿಲ್ಕ್ ಬ್ಲೌಸ್ನ ತೊಗೊಂಡು ಬಂದು ಎಂಬ್ರಾಯ್ಡ್ರಿ ಮಾಡಿ ಅಂದರೆ ಏನು ಸ್ಯಾರಿ ಇದೆ ಅದೇ ಕಲರ್ ಎಂಬ್ರಾಯ್ಡ್ರಿ ಮಾಡಿ ಹೊಲ್ಕೊಂಡೆ ಬಟ್ ನನಗೆ ಸ್ಲೀವ್ಸ್ ಫುಲ್ ಬೇಕಿತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಬಪ್ಪಿಟ್ಕೊಂಡು ನಾನು ಹೊಲ್ಕೋಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಓಕೆ ಹೊಲ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಫುಲ್ ಸ್ಲೀವ್ಸ್ಗೆ ಬಟ್ಟೆ ಇಲ್ಲ ಓಕೆ ಉಡಿಕೊಂಡೋಗಿ ಕಡೆಗೆ ಈ ರೀತಿ ಒಂದು ಬಟ್ಟೆನ ತಂದು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಮ್ಯಾಚ್ ಆಗ್ತಾ ಇದೆಯಾ ನಾನು ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಬೇಜಾರು ಮಾಡ್ಕೊಂಡು ತಂದೆ ಈ ಪೀಸ್ನ ಬಟ್ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ನನಗಂತೂ ತುಂಬಾನೇ ಇಷ್ಟ ಆಯಿತು ಕಡೆಗೆ ಈ ಬ್ಲೌಸ್ನ ಸ್ಟಿಚಿಂಗ್ ಆದಮೇಲೆ ನಿಮ್ಗೆ ತೋರಿಸೋದಕ್ಕೆ ಆಗಲಿಲ್ಲ ಹಾಗಾಗಿ ಹೆಂಗಿದ್ರು ವೇರ್ ಮಾಡಿದ್ನಲ್ವ ಇಲ್ಲೇನೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ಲೀವ್ಸ್ ಇದು ಲೂಸ್ ಇದೆ ನಾನು ಹಾಕಿಯೂ ಕೂಡ ಮೆಜರ್ಮೆಂಟ್ ನೋಡಿರಲಿಲ್ಲ ಈ ಸ್ಲೀವ್ಸ್ನ ಸ್ವಲ್ಪ ಟ್ರಕ್ ಹಾಕಬೇಕು ಇದು ಕರೆಕ್ಟ್ ಆಗಿದೆ ಇದು ಸ್ವಲ್ಪ ಲೂಸ್ ಇದೆ ಓಕೆ ಈ ಸ್ಯಾರಿಗೆ ಈ ಬ್ಲೌಸ್ ಮ್ಯಾಚ್ ಆಗ್ತಾ ಇದೆಯಾ ಕಮೆಂಟ್ ಸೆಕ್ಷನ್ ಬಂದು ಕಮೆಂಟ್ ಮಾಡಿ ಹಾಗೆಯೇ ನನ್ನ ಜುವೆಲ್ಲರಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೊದಲೇ ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ವೇಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್ ಬೈ ಬಾಯ್.